ಕಂಬಳ ಅನ್ನೋದು ಯಾವತ್ತಿಗೂ ಒಂದು ಕೌತುಕವಾದಂಥ ವಿಚಾರ. ಆ ವಿಚಾರನ ಇಟ್ಕೊಂಡು ಈಗ ಸ್ಯಾಂಡಲ್ವುಡಲ್ಲಿ ಒಂದು ಜೊತೆಗೆ ತುಳುವಿನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ, ವೀರ ಕಂಬಳ. ಸಿನಿಮಾದಲ್ಲಿ ಪಾತ್ರಧಾರಿಯಾಗಂಥ ಆದಿ ಸರ್ ನಮ್ಮ ಜೊತೆಗಿದ್ದರೆ ಬನ್ನಿ ಮಾತಾಡ್ಸೋಣ. ಸರ್, ಮೊದಲಿಗೆ ತುಂಬ ವರ್ಷ ನಂತರ ತಂದೆಯವ್ರ ಜೊತೆ ತಂದೆಯವರ ಡೈರೆಕ್ಷನ್ ಲ್ಯಾಕ್ ಮಾಡ್ತಿರೋಂಥದ್ದು, ಆ ಖುಷಿ ಸಂಭ್ರಮ ಅಂದರೆ ಖುಷಿಯಾಗಿದೆ. 4ನೇ ಸಿನಿಮಾ, ಬಟ್ ಇದರಲ್ಲಿ ಫುಲ್ ಫ್ಲೆಜ್ ಕ್ಯಾರೆಕ್ಟರ್ ಅಲ್ಲ, ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾ ಇದ್ದೀನಿ. ಸೊ ಖುಷಿಯಾಗಿದೆ. ಕಂಬಳ ಅನ್ನೋ ಈ ಥರದ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತೀನಿ ಅಂತಂದಾಗ ತಂದೆಯವರು, ನಿಮ್ಗೆ ಅನಿಸಿದ್ದು ಸರ್ ಈ ಥರದೊಂದು ಕರಾವಳಿ ಭಾಗದ ಒಂದು ಕ್ರೀಡೆಯನ್ನು ಈ ರೋಚಕವಾಗಿ ತೋರಿಸುವಂಥ ಒಂದು ಚಾಲೆಂಜ್ ಇರುತ್ತೆ ನಿಮ್ಗೆ ಅನಿಸಿದಾಗ? ಸಿ, ಕನ್ನಡ ನಮ್ಮ ಕಂಬಳದ ಬಗ್ಗೆ ಸಿನಿಮಾ ಮಾಡ್ತೀವಿ ಅಂದಾಗಲೇ ತುಂಬ ಖುಷಿಯಾಗಿತ್ತು. ಯಾಕೆಂದರೆ ಮಂಗಳೂರು ಜೊತೆ ನನಗೆ ಒಂದು ನಂಟು, ಮುಂಚಿಂದ ನಾನು ಚಿಕ್ಕವನಿಂದ ಅಂದಾಗ ಒಂದು ಅಪಾರವಾದ ಪ್ರೀತಿ ದಕ್ಷಿಣ ಕರ್ನಾಟಕ ಅಂತ. ಸೊ ಹಾಗಾಗಿ ಆ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡ್ತಿದ್ದೀನಿ ಅಂದಾಗ ತುಂಬ ಸಂತೋಷ ಆಯಿತು. ಸೊ ಪಾತ್ರ ಏನು ಅಂತ ಕೇಳಿದಾಗ ಇನ್ನೂ ಸಂತೋಷ ಆಯಿತು. ಸೊ ಹಾಗಾಗಿ ಈ ಸಿನಿಮಾವನ್ನು ಒಪ್ಕೊಂಡು ಸಿನಿಮಾವನ್ನು ಮಾಡಿದ್ವಿ. ನೀವೇ ತುಂಬ ಎಕ್ಸೈಟ್ ಆಗಿದ್ದೀರಿ ಆ ಪಾತ್ರದ ಬಗ್ಗೆ, ಯಾಕೆಂದರೆ ಸೆಟ್ಟಲ್ಲಿ ನೋಡಿದ್ರಲ್ಲ ಸರ್ ಇದು ನೀವು ಅನ್ನೋ ಮಟ್ಟ ಕೇಳಿದ್ದಾರೆ ಅಂತ. ಏನು ಸರ್ ಅದು, ಯಾರು ಪಾತ್ರ? ಅದ್ರ ಬಗ್ಗೆ ಹೇಳೋದಕ್ಕೆ ನನಗೆ ಅಪ್ಪಣೆ ಇಲ್ಲ. ನೀವು ಅದಕ್ಕೆ ನಾನು ಗೆಟಪ್ ರಿವೀಲ್ ಮಾಡ್ತೀವಿ ಇಷ್ಟರಲ್ಲೇ, ಆ ರಿವೀಲ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಮಾತಾಡ್ತೀವಿ. ಅಲ್ಲಿವರೆಗೂ ನನಗೆ ಮಾತಾಡುವ ಅಪ್ಪಣೆ ಇಲ್ಲ. ಸ್ಟೇಜ್ ಮೇಲೆ ಮಾತಾಡ್ತಾ ಇನ್ನೂ ಮುಖ್ಯವಾಗಿ ಒಂದು ಮಾತು ಹೇಳಿದ್ರಿ, ಇಂಡಸ್ಟ್ರಿನಲ್ಲಿ ಅಥವಾ ನಮ್ಮ ಒಂದು ಭಾಗದ ರಾಜ್ಯದಲ್ಲಿ ಸಾಕಷ್ಟು ಪ್ರತಿಭಾನ್ವಿತರಿದ್ದಾರೆ. ಈಗ ಮೊನ್ನೆ ಅಷ್ಟೇ ಮಂಗಳೂರಲ್ಲಿ ಇದು ಒಂದು ಘಟನೆ ಹೇಳಿದ್ರಿ, ಇಷ್ಟೊಂದು ಜನ ಇದ್ದಾರೆ, ಯಾಕೆ ಅವಕಾಶಗಳಿಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಹೌದು, ಏಕೆಂದರೆ ನಾವು ಇವತ್ತು ಕನ್ನಡ ಸಿನಿಮಾಗಳಲ್ಲಿ ನಾವು ನೋಡ್ತಿದ್ದಂಗೆ ಪಾತ್ರಧಾರಿಗಳನ್ನ ನಾವು ಬೇರೆ ಲ್ಯಾಂಗ್ವೇಜ್ಗಳಿಂದ ಕರ್ಕೊಂಡ್ಬಂದು ನಾವು ಕನ್ನಡ ಸಿನಿಮಾದಲ್ಲಿ ಮಾಡ್ತಾ ಇದ್ದೀವಿ. ಯಾಕೆ ನಮ್ಮ ಕರ್ನಾಟಕದಲ್ಲೇ ಇಷ್ಟೊಂದು ಪ್ರತಿಭೆಗಳಿರ್ಬೇಕಾದ್ರೆ ನಾವು ಯಾಕೆ ನಮ್ಮ ಕನ್ನಡದವ್ರಿಗೆ ಚಾನ್ಸ್ ಕೊಡಬಾರ್ದು? ನಮ್ಮ ಕರ್ನಾಟಕದವ್ರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಯಾವತ್ತೂ. ನಮ್ಮ ಕನ್ನಡದವರು, ನಮ್ಮ ಕನ್ನಡದವರು ನಮ್ಮ ಕನ್ನಡ ಸಿನಿಮಾದಲ್ಲಿ ವಿಜೃಂಭಿಸಬೇಕು. ಯಾರನ್ನೋ ಕರ್ಕೊಂಬಂದ್ಬಿಟ್ಟು ನಾವು ಅವ್ರನ್ನ ಹೈಲೈಟ್ ಮಾಡೋದಲ್ಲ, ನಮ್ಮ ಕನ್ನಡದವ್ರನ್ನ ಹೈಲೈಟ್ ಮಾಡೋಣ. ನಮ್ಮ ಕರ್ನಾಟಕದವ್ರನ್ನ, ನಮ್ಮ ಕರ್ನಾಟಕ ಪ್ರತಿಭೆಗಳನ್ನ ಎಲ್ಲ ಕಡೆ ತೋರಿಸೋಣ. ಆಲ್ರೆಡಿ ಪ್ರೂವ್ ಮಾಡಿರೋರನ್ನ ನಾವು ಕರ್ಕೊಂಬಂದು ಮತ್ತೆ ಪ್ರೂವ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಸೊ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕನ್ನಡದವರೇ, ಪ್ರತಿಯೊಬ್ಬರು ಕರ್ನಾಟಕದವರೇ. ಸೊ ಕನ್ನಡದಲ್ಲಿ ಬಹಳಷ್ಟು ಪ್ರತಿಭೆ ಇದೆ. ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ KGF 2 ದಾಖಲೆಗಳನ್ನ ಬರಿತಾ ಇದ್ದೀನಿ. ಸೊ ಹಾಗಾಗಿ ನಮ್ಮ ಕನ್ನಡದಲ್ಲಿ ಭಾಳಷ್ಟು ಪ್ರತಿಭೆಗಳಿದ್ದಾವೆ, ಅಂಥವ್ರಿಗೆ ದಯವಿಟ್ಟು ಚಾನ್ಸ್ ಕೊಡಿ ಅಂತ ನಾನು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಮನವಿ ಮಾಡ್ಕೋತಾ ಇದ್ದೀನಿ. ಅಥವಾ ಹೀರೋಗಳಿಗೂ ಮನವಿ ಮಾಡ್ಕೋತಾ ಇದ್ದೀನಿ. ಈಗ ನಿಮ್ಮ ಎದುರುಗಡೆ ನೀವು ವಿಲನ್ ನಿಲ್ಲಬೇಕು ಅಂದರೆ, ಬೇರೆ ಲ್ಯಾಂಗ್ವೇಜಿಂದ ಕರ್ಕೊಂಬಂದರೆ ನಿಮಗೆ ಅವನೊಬ್ಬನೇ ವಿಲನ್ ಆಗಬೇಕಾ? ಕರ್ನಾಟಕದಲ್ಲಿ ಅವನಕ್ಕಿಂತ ಚೆನ್ನಾಗಿರೋ ವಿಲನ್ಗಳು ಸಿಗ್ತಾರೆ. ಸೊ ಹಾಗಾಗಿ ನಾನು ಅದಕ್ಕೆ ನನಗೆ ಸ್ವಲ್ಪ ಅದೊಂದು ಬೇಸರ ಇದೆ. ಬಟ್ ದಯವಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡ್ಕೋತೀನಿ, ನಿರ್ಮಾಪಕರಲ್ಲಿ, ನಿರ್ದೇಶಕರಲ್ಲಿ, ನಾಯಕ ನಟರುಗಳಲ್ಲಿ, ಪ್ರತಿಯೊಬ್ಬರಲ್ಲೂ ನಾನು, ಅಥವಾ ಕತೆ ಬರೆಯೋರಲ್ಲಾಗಲಿ, ಪ್ರತಿಯೊಬ್ಬರು ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ನಮ್ಮ ಕನ್ನಡದವ್ರಿಗೆ ಮೊದಲನೇ ಆದ್ಯತೆ ಕೊಡಿ. ನಮ್ಮ ಕರ್ನಾಟಕದ ಪ್ರತಿಭೆಗಳು ಬೆಳೀಲಿ. ಯಾರೋ ಬೆಳೆದಿರೋರನ್ನ ಕರ್ಕೊಂಬಂದು ನಾವು ಇನ್ನೂ ಬೆಳೆಸೋ ಅವಶ್ಯಕತೆ ನಮಗಿಲ್ಲ. ಕನ್ನಡ ಏನು ಅಂತ ನಾವೀಗ ಆಲ್ರೆಡಿ ತೋರಿಸಾಯಿತು KGF 2. ಇನ್ನೂ ಮುಂದೆ ಬೇರೆ ಒಂದು ಸಿನಿಮಾಗಳು ಬರ್ತವೆ. ಈಗ ವಿಕ್ರಾಂತ್ ರೋಣ ಬರುತ್ತೆ, ಅಥವಾ ನಮ್ಮ ದರ್ಶನ್ ಅವರ ಕ್ರಾಂತಿ ಬರುತ್ತೆ, ಪ್ರತಿಯೊಂದು ಸಿನಿಮಾಗಳು ಬರುತ್ತೆ. ಸೊ ಅದರಲ್ಲಿ ನಾವು ಕನ್ನಡದ ಪ್ರತಿಭೆಗಳನ್ನ ತೋರಿಸೋಣ. ಸೊ ಹಾಗಾಗಿ ಕನ್ನಡದವ್ರಿಗೆ ಮೊದಲನೇ ಆದ್ಯತೆ.